Good morning, everybody, and welcome to the class studio. Today we learn 5th standard poem, Believe. Believe andre nambike. Indu naavu 5ne taragatiya 4ne padya believe anna abhyasa maadona. Before we start, subscribe our channel and press the bell icon for the latest updates. Okay, let's start the poem. This poem, Believe, is written by Chelsea Varvaru. In this poem, poetess has advised the reader how to lead the life. She advises us to lead our life with certain beliefs. Prastuta Padyadalli ಕವಯಿತ್ರಿ ಚೆಲ್ಸಿಯಾ ವಾರ್ವಾಡೋ ರವರು ನಾವು ಜೀವನವನ್ನು ಹಲವಾರು ರೀತಿಯ ನಂಬಿಕೆಗಳ ಮೂಲಕ ನಡೆಸಬೇಕು ಎಂಬುದನ್ನು ಕೆಲವು ಸಲಹೆಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಹಾಗಾದ್ರೆ ನಾವೀಗ ಪದ್ಯವನ್ನು ನೋಡೋಣ ಲೆಟ್ಸ್ ಸ್ಟಾರ್ಟ್ ದ ಪೋಯಮ್ ಬಿಲೀವ್ ಇನ್ ಲವ್ ಬಿಲೀವ್ ಇನ್ ಫೇತ್ Believe in truth. Believe that no matter what happens, you have the power to prevail. ಕವಯಿತ್ರಿಯವರು ನಾವು ಪ್ರೀತಿಯನ್ನು ನಂಬಬೇಕು ಅಂತ ಹೇಳ್ತಾ ಇದ್ದಾರೆ ಲವ್ ಅಂದರೆ ಪ್ರೀತಿ ಬಿಲೀವ್ ಇನ್ ಫೇತ್ ನಂಬಿಕೆ ನಂಬಿಕೆಯಲ್ಲಿ ನಂಬಿಕೆ ಇಡಬೇಕು ಹಾಗೇನೆ ಸತ್ಯವನ್ನು ಕೂಡ ನಾವು ನಂಬಬೇಕು ಇದರಿಂದ ನಾವು ಅಧಿಕಾರವನ್ನು ಪಡೆಯಬಹುದು ಹಾಗೂ ಆ ಒಂದು ಪವರ್ ಅಂದರೆ ಆ ಒಂದು ಶಕ್ತಿಯ ಮೂಲಕ ನಾವು ಏನನ್ನು ಬೇಕಾದರೂ ಕೂಡ ಸಾಧಿಸಬಹುದು ಈ ಒಂದು ನಂಬಿಕೆಯಿಂದ ಪ್ರಪಂಚದಲ್ಲಿ ಮನುಷ್ಯ ಏನನ್ನು ಬೇಕಾದರೂ ಸಾಧಿಸಬಹುದು ಅಂತ ಹೇಳಿ ಕವಯಿತ್ರಿ ಹೇಳ್ತಾ ಇದ್ದಾರೆ See the next para. Believe in strength. Believe in courage. Believe in honor. Believe that everyone has the power to be good at heart. Believe in strength. Andre, naavu shaktiyalli namma ondu shaktiyalli nambikeyanna idabekante. Hagene dhairya. ಕರೇಜ್ ಮೀನ್ಸ್ ಧೈರ್ಯ ಧೈರ್ಯ ಹಾಗೂ ಗೌರವಗಳ ಬಗ್ಗೆ ಕೂಡ ನಂಬಿಕೆಯನ್ನು ಇಡಬೇಕೆಂದು ಹೇಳ್ತಾ ಇದ್ದಾರೆ ಹಾಗೆಯೇ ಒಳ್ಳೆಯ ಹೃದಯ ಇರುವಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ನಾವು ನಂಬಬೇಕು ಅಂತ ಹೇಳಿ ಈ ಪದ್ಯದ ಮೂಲಕ ಕವಯಿತ್ರಿ ಹೇಳ್ತಾ ಇದ್ದಾರೆ ಗುಡ್ ಅಟ್ ಹಾರ್ಟ್ ಅಂದರೆ ಒಳ್ಳೆಯ ಮನಸ್ಸುಳ್ಳ ಮನುಷ್ಯರು ಅಂತ ಹೇಳಿ ಓಕೆ ಅವರನ್ನು ಕೂಡ ಮನುಷ್ಯರನ್ನು ಅಂತಹ ಮನುಷ್ಯರನ್ನು ಮಾತ್ರ ನಂಬಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದಿನ ಪ್ಯಾರಾಗ್ರಾಫ್ ನೋಡೋಣ ಬಿಲೀವ್ ಇನ್ ಸಾಂಗ್ ಬಿಲೀವ್ ಇನ್ ಡ್ಯಾನ್ಸ್ ಬಿಲೀವ್ ಇನ್ ಕಲ್ಚರ್ ಬಿಲೀವ್ ದಟ್ ನೋ ಮ್ಯಾಟರ್ ಹೂ ಯು ಆರ್ ಆರ್ ವೇರ್ ಯು ಆರ್ ಫ್ರಾಮ್ ಎವ್ರಿ ಒನ್ ಈಸ್ ಯುನೀಕ್ ಬಿಲೀವ್ ಇನ್ ಸಾಂಗ್ ಅಂದರೆ ಹಾಡಿನಲ್ಲಿ ನೀವು ನಂಬಿಕೆಯನ್ನಿಡಿ ನೃತ್ಯದಲ್ಲಿ ನೀವು ನಂಬಿಕೆಯನ್ನಿಡಿ ಹಾಗೆ ಕಲ್ಚರ್ ಅಂದರೆ ಸಂಸ್ಕೃತಿ ನಿಮ್ಮ ನಿಮ್ಮ ಸಂಸ್ಕೃತಿಯಲ್ಲಿ ನೀವು ನಂಬಿಕೆಯನ್ನಿಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಆದ ಸಂಸ್ಕೃತಿ ತನ್ನದೇ ಆದ ಆಚಾರ ವಿಚಾರಗಳಿರುತ್ತೆ ಅಂತಹ ಆಚಾರ ವಿಚಾರಗಳನ್ನು ಮನುಷ್ಯ ಗೌರವಿಸಬೇಕು ಹಾಗೆ ಅವುಗಳನ್ನು ನಂಬಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಿಲೀವ್ ದಟ್ ನೋ ಮ್ಯಾಟರ್ ಹೂ ಯು ಆರ್ ನೀನು ಯಾರು ವೇರ್ ಯು ಆರ್ ಫ್ರಮ್ ಎಲ್ಲಿಂದ ಬಂದಿದೆಯಾ ಅದನ್ನೆಲ್ಲ ಒಂದು ಬದಿಗಿಡು ಅದೆಲ್ಲ ಮುಖ್ಯವಲ್ಲ ಅಂತ ಹೇಳ್ತಾ ಕವಯಿತ್ರಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಈ ಒಂದು ಪದ್ಯದ ಮೂಲಕ ಅವರು ಪ್ರತಿಯೊಬ್ಬ ಮನುಷ್ಯನೂ ಕೂಡ ವಿಭಿನ್ನ ಎವ್ರಿ ಒನ್ ಈಸ್ ಯುನಿಕ್ ಅಂದರೆ ಪ್ರತಿಯೊಬ್ಬ ಮಾನವನು ವಿಭಿನ್ನ ಹಾಗೂ ವೈಶಿಷ್ಟ್ಯಪೂರ್ಣನಾದವನು ಅದರ ಬಗ್ಗೆ ನೀನು ನಂಬಿಕೆಯನ್ನಿಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಷ್ಟು ಸತ್ಯ ಅಲ್ವಾ ಪ್ರತಿಯೊಬ್ಬ ಮನುಷ್ಯನು ಒಂದೇ ಥರ ಇರೋದಕ್ಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಪ್ರತಿಯೊಬ್ಬನ ಒಂದು
ನಡೆ ನುಡಿ ಆಚಾರ ವಿಚಾರ ಹೇಗೆ ಡಿಫ್ರೆಂಟ್ ಆಗಿದೆಯೋ ಹಾಗೇನೆ ಪ್ರತಿಯೊಬ್ಬ ಮಾನವನು ಕೂಡ ವಿಭಿನ್ನನಾಗಿದ್ದಾನೆ. ಒಂದು ಕೈಯನ್ನು ಉದಾಹರಣೆಗೆ ತಗೊಂಡಾಗ ನಮ್ಮ ಐದು ಬೆರಳುಗಳು ಸಮ ಇದೆಯಾ? ಇಲ್ಲ ಅಲ್ವಾ? ಒಂದು ದೊಡ್ಡದು ಒಂದು ಚಿಕ್ಕದು ಈ ರೀತಿಯಾಗಿದೆ ಅಲ್ವಾ? ಸೊ ಇದೇ ರೀತಿ ಉದಾಹರಣೆಯನ್ನು ತಗೊಂಡು ನಾವು ಹೇಳ್ಬೋದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ವಿಭಿನ್ನನಾಗಿದ್ದಾನೆ ಅಂತ ಹೇಳಿ ಹೇಳಬಹುದು. ನೆಕ್ಸ್ಟ್ ಪ್ಯಾರಾಗ್ರಾಫ್, ಬಿಲೀವ್ ಇನ್ ಟೈಮ್, ಬಿಲೀವ್ ಇನ್ ಫಾರ್ ಎವರ್, ಬಿಲೀವ್ ಇನ್ ಯು. ನಾವು ಸಮಯದಲ್ಲಿ ನಂಬಿಕೆಯನ್ನು ಇಡಬೇಕು, ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನಲ್ಲಿ ನಂಬಿಕೆ ಇರಬೇಕು. ಪ್ರತಿಯೊಬ್ಬ ಮನುಷ್ಯನು ಮೊದಲು ತನ್ನಲ್ಲಿ ತಾನು ನಂಬಿಕೆಯನ್ನು ಹೊಂದಿರಬೇಕು. ಬಿಲೀವ್ ದಟ್ ಆಸ್ ಲಾಂಗ್ ಆಸ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಎನಿಥಿಂಗ್ ಈಸ್ ಪಾಸಿಬಲ್. ತನ್ನಲ್ಲಿ ತಾನು ಆತ್ಮವಿಶ್ವಾಸವನ್ನು ಹೊಂದಿದ್ರೆ ಮನುಷ್ಯ ಆತ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಅಂತ ಹೇಳಿ ಈ ಒಂದು ಪದ್ಯದ ಮೂಲಕ ಕವಯಿತ್ರಿ ಹೇಳೋದಕ್ಕೆ ಪ್ರಯತ್ನಿಸಿದ್ದಾರೆ. ಕವಯಿತ್ರಿ ಏನು ಹೇಳ್ತಾ ಇದ್ರಪ್ಪ ಅಂದರೆ, ಬೇರೆ ವಿಷಯಗಳಿಗಿಂತ ಹೆಚ್ಚಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಅನ್ನೋದನ್ನು ಈ ಪ್ರಮುಖವಾದಂತಹ ಒಂದು ಪದ್ಯ ನಂಬಿಕೆ ಬಿಲೀವ್ ಅನ್ನೋದ್ರ ಮೂಲಕ ಹೇಳ್ತಾ ಇದ್ದಾರೆ. ದಸ್ ದ ಪೊಯಮ್ ಇಸ್ ಕಂಪ್ಲೀಟೆಡ್. ಥ್ಯಾಂಕ್ ಯು. ಸೀ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.